ಈಗಲೂ ಆ ರಕ್ತದ ಕಲೆ ಹಾಗೆ ಇದೆ ಆ ಗೋಡೆಗಳಲ್ಲಿ. ಇಲ್ಲಿ ಸೀತೆ ಮಾತೆಯ ಪಾದದ ಗುರುತುಗಳಿದೆ. ಇದರಲ್ಲಿ ಯಾವಾಗಲೂ ಸ್ವಲ್ಪ ಆದರೂ ನೀರು ಇದ್ದೇ ಇರುತ್ತೆ. ಈ ನೀರಾಗಿನ ಕಾಲದ ಲಕ್ಷ್ಮಣ ಸೀತೆಯನ್ನು ಹುಡುಕೊಂಡು ಇದೇ ಮಾರ್ಗದಲ್ಲಿ ಬರ್ತಾರೆ. ಬರುವಾಗ ಈ ಪಕ್ಷಿಯನ್ನು ನೋಡ್ತಾರೆ. ಆಗ ಆ ಪಕ್ಷಿ ನಡೆದ ಘಟನೆಯನ್ನು ರಾಮನಿಗೆ ಇವುಗಳ ಮೇಲೆ ಡಿಸೈನ್ ಕಾಣಿಸ್ತಿದೆ ಅಲ್ವಾ, ಇದನ್ನ ಇವಾಗ ಟೆಂಪಲ್ ಜ್ಯುವೆಲರಿ ಡಿಸೈನ್ ಅಂತ ಜ್ಯುವೆಲರಿ ಶಾಪ್ ಅವರು ಸೇಲ್ ಮಾಡ್ತಾರೆ. ಇದೆಲ್ಲ ಚೈನ್ ಡಿಸೈನ್ಗಳು. ಕೆಲವು ಮೂರ್ತಿಗಳು ಇಲ್ಲಿ ಡ್ಯಾಮೇಜ್ ಆಗಿದೆ, ಅದು ಹೇಗಾಯ್ತೋ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಇದೆ, ಅದೇನಂದ್ರೆ ಇದರಲ್ಲಿ ಒಂದು ಕಂಬ ನೆಲಕ್ಕೆ ತಾಗೇ ಇಲ್ಲ. ನೋಡಿ ಒಂದು ಬಟ್ಟೆನ ಆ ಕಡೆಯಿಂದ ಈ ಕಡೆಗೆ ಕೆಳಗಿಂದ ತಗೋಬಹುದು. ಕೆಲವು ವರ್ಷಗಳ ಹಿಂದೆ ಯಾರೊಬ್ಬ ಬ್ರಿಟಿಷ್ ಇಂಜಿನಿಯರ್ ಇದರ ರಹಸ್ಯವನ್ನು ತಿಳ್ಕೊಳಕ್ಕೆ ಈ ಕಂಬನ ಶೇಕ್ ಮಾಡೋಕ್ಕೆ ನೋಡ್ತಾನೆ. ಆಗ ಎಲ್ಲ ಕಂಬಗಳು ಶೇಕ್ ಆಗೋಕ್ಕೆ ಶುರು ಆಗುತ್ತೆ. ನೋಡಿ ಈ ನಾಗಲಿಂಗನ ತಾಯಿ ಅಡುಗೆ ಮಾಡುವಷ್ಟರಲ್ಲಿ ಮಕ್ಕಳು ಕೆತ್ತಿದ್ರಂತೆ. ಮಾತೆಯ ಪಾದದ ಗುರುತುಗಳಿದೆ. ಇದರಲ್ಲಿ ಯಾವಾಗಲೂ ಸ್ವಲ್ಪ ಆದರೂ ನೀರು ಇದ್ದೇ ಇರುತ್ತೆ. ಈ ನೀರಿನ ಮೂಲ ಇಲ್ಲಿವರೆಗೂ ಯಾರಿಗೂ ಸಿಕ್ಕೇ ಇಲ್ಲ ಅಂತ. ನೋಡಿ ಇದು ಆಗಿನ ಕಾಲದ ಥಾಲಿ ಪ್ಲೇಟ್. ಈಗ ಇವಾಗೆಲ್ಲ ಥಾಲಿ ಅಂತಾರಲ್ಲ, ಅದು ಆವಾಗಲೇ ಮಾಡಿದ್ದಾರೆ. ನೋಡಿ ಕಲ್ಲಲ್ಲಿ ಕೆತ್ತಿದ್ದಾರೆ. ನೋಡಿ ಇದು ಬೀಸೋಕಲ್ಲು, ತಿರುಗಿಸೋದಿರಲಿ, ಅಲ್ಲಾಡ್ಸೋಕ್ಕೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನೋಡಿ ಮಳೆ ನೀರು ಬಂದರೆ ಮಳೆ ನೀರು ಬೀಳೋಕ್ಕೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇವರ ಇಂಜಿನಿಯರಿಂಗ್ ತಲೆಗಳ ಮುಂದೆ ನಾವೆಲ್ಲ ವೇಸ್ಟ್.
ಮೈಲೇಜ್ ಚೆನ್ನಾಗಾಗುತ್ತೆ ನೋಡು. ನೀರು ಈಗ ಹಾಕ್ತಾವೆ ನಿಮ್ಗೆ ಬೆಳಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.